ನಾಯಕರು ಪ್ರಧಾನಿ ಮೋದಿ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಪ್ರಜಾಪ್ರಭುತ್ವದ ಕೊಲೆಗಡುಕರು ಮೋದಿ ಹಾಗೆ ಹತ್ತು ತಲೆಯ ರಾವಣ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ಹೇಳಿಕೆಯನ್ನ ಅಹಿಂದ ನಾಯಕರು ಕೂಡ ನೀಡಿರುವಂಥದ್ದು. ರಾಕ್ಷಸ ಗುಣದವರು ಎಚ್ ಡಿ ಕುಮಾರಸ್ವಾಮಿ ಅಂತ ಹೇಳಿ ಅಹಿಂದ ನಾಯಕರು ಕೂಡ ಮಾತನಾಡಿದ್ದಾರೆ. ಮೋದಿ ವಿರುದ್ಧ ಅಹಿಂದ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ವಾಮ ಮಾರ್ಗವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ವಾಮ ಮಾರ್ಗದಿಂದ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಧಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೋದಿ ಹಾಗೆ ಕುಮಾರಸ್ವಾಮಿ ವಿರುದ್ಧ ಅಹಿಂದ ನಾಯಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಸಿಬಿಐ ದಾಳಿ ಇದು ರಾಜಕೀಯ ಪ್ರೇರಿತ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ರೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಸ್ತಿತ್ವವಿಲ್ಲ ಅನ್ನೋ ಭಯದಿಂದ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲಾ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಗರಿಗೆ ಸಿದ್ದರಾಮಯ್ಯನವರನ್ನ ಕಂಡರೆ ಭಯ. ಕುಮಾರಸ್ವಾಮಿ ಅವರು ರಾಕ್ಷಸಿ ಪ್ರವೃತ್ತಿ ಉಳ್ಳವರು ಅಂತ ಹೇಳಿ ಅಹಿಂದ ನಾಯಕರು ಕೂಡ ಮೋದಿ ಹಾಗೆ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮಾಧ್ಯಮಗಳ ಮುಂದೆ. ಈ ಕುರಿತು ಅವರು ಏನ್ ಮಾತನಾಡಿದ್ದಾರೆ ಇಲ್ಲಿದೆ ನೋಡಿ. ಬಿಜೆಪಿನ ಅಧಿಕಾರಕ್ಕೆ ತರಕ್ಕಾಗಲ್ಲ ಕರ್ನಾಟಕ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರವನ್ನ ಚುನಾಯಿತ ಸರ್ಕಾರದ ಮುಖ್ಯಮಂತ್ರಿಯನ್ನ ವಾಮ ಮಾರ್ಗದ ಮೂಲಕ ತನಿಖಾ ಸಂಸ್ಥೆಗಳನ್ನ ಬಿಟ್ಟು ಅವ್ರ ಮೇಲೆ ಆರೋಪಗಳನ್ನ ಓಡಿಸಿ ಇಡಿ ಸಿಬಿಐ ಅಂತ ಸಂಸ್ಥೆಗಳನ್ನ ಬಳಸ್ಕೊಂಡು ಅಧಿಕಾರದಿಂದ ಕೆಲಸಗಳಿಗೆ ಕೆಳಗಡೆ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳು ಕೂಡ ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮೇಲೆ ಆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಪ್ರಜಾಪ್ರಭುತ್ವದ ಕೊಲೆಗಡಕ ಮೋದಿ. ಈಗ ಮೂಡ ಪ್ರಕರಣ ಅದೊಂದು ವ್ಯಾಜ್ಯ. ಸಿಬಿಐ ಇಡಿ ಮೋದಿಯ ಕಾಲ್ ಕೆಳಗೆ ಗುಲಾಬನ್ ಕೆಲಸ ಮಾಡ್ತಾ ಇದೆ. ಅಲ್ಲಿ ಬಹಳಷ್ಟು ಅಕ್ರಮ ಆಗಿದೆ. ಬಿಜೆಪಿಯವರು ಮಾಡಿದ್ದಾರೆ, JDS ಮಾಡಿದ್ದಾರೆ, ಬೇರೆ ಪಕ್ಷದವರು ಮಾಡಿದ್ದಾರೆ, ಕಾಂಗ್ರೆಸ್ನವರು ಅವೆಲ್ಲನೂ ತೆಗಿರಿ. ಹಂಗೆ ತೆಗಿಲೇಬೇಕು ಅಂದರೆ ದುರುದ್ದೇಶಪೂರ್ವಕವಾಗಿ ಪ್ರತಿ ದಿವಸ ಇಲ್ಲ RTR ಕಾರ್ಯಕರ್ತರು ಶುರು ಮಾಡ್ತಾರೆ, ಇಲ್ಲ BJP JDS ನಾಯಕರುಗಳು ಸಿದ್ದರಾಮಯ್ಯ ಬೆಳಗ್ಗೆ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಒಂದೇ ಪಾಯಿಂಟ್ ಅವ್ರಿಗೆ ರಾಜೀನಾಮೆ ಯಾಕೆ ಕೊಡಬೇಕು? ಅಕ್ರಮಗಳು ಕಟ್ಟಿರುವಂಥ ಅಪಾರ್ಟ್ಮೆಂಟ್ಗಳು ವರದಿನೇ ಇದೆ, ಎಲ್ಲ ಅಕ್ರಮಗಳು ಭಾಳಷ್ಟು ಆಗಿದ್ದಾವೆ. ಅದಕ್ಕೆ ನಾನು ಹೇಳಿದ್ದು ರಾಕ್ಷಸಿ ಪ್ರವೃತ್ತಿ ಕುಮಾರಸ್ವಾಮಿಗೆ ಪ್ರಜಾಪ್ರಭುತ್ವದ ಕೊಲೆಗಡಕು ಮೋದಿ. ಈ ಕೆಲಸ ಮಾಡ್ತಾ ಇದ್ದೀವಿ ಏನಂದ್ರೆ ಇವ್ರಿಗೆ ಏನು ಬೇಕು ಅದು ಮಾಡಬೇಕು ಅಷ್ಟೇ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರೆ BJP ಅಧಿಕಾರಕ್ಕೆ ತರಕ್ಕಾಗಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆ ಕಾರಣಕ್ಕೇನೋ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬಿಡ್ಬೇಕು ರಾಜಕೀಯವಾಗಿ, ಅಹಿಂದ ನಾಯಕ ಶ್ವೇತ ನಾಶ ಮಾಡಿಬಿಡ್ಬೇಕು ಅಂತೇಳಿ ಒಂದು ಪ್ರಜಾಪ್ರಭುತ್ವ